ಸ್ನೇಹಿತರೆ ಇವತ್ತಿನಿಂದ ಅಧಿಕ ಮಾಸ ಶುರುವಾಗಿದೆ ಅದಕ್ಕಾಗಿ ಇವತ್ತಿನಿಂದ ನಾನು ಈ ಅಧಿಕ ಮಾಸದ ಮಹಾತ್ಮೆಯನ್ನ ಕಥಾ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ ದಿನ ಒಂದೊಂದು ಕಥೆಯನ್ನ ಹೇಳ್ತಾ ಹೋಗ್ತೀನಿ ದಿನನಿತ್ಯವಾಗಿ ನೀವು ಅಧಿಕ ಮಾಸದ ಪುಣ್ಯದ ಕಥೆಗಳನ್ನ ಕೇಳ್ತಾ ಹೋದಂತೆ ನೀವು ಈ ಅಧಿಕ ಮಾಸದ ಏನು ಆಚರಣೆ ಮಾಡಿದ್ರೂ ಕೂಡ ಮಾಡದೇ ಇದ್ದರೂ ಕೂಡ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕ ಮಾಸದ ಒಂದು ಪುಣ್ಯವನ್ನ ಪಡೆತೀರಾ ಕಥೆ ಹೇಳ್ತೀನಿ ಕೇಳ್ರಿ ಹಯಯ ದೇಶದಲ್ಲಿ ಚಿತ್ರವರ್ಮ ಎಂಬ ರಾಜ ಇದ್ದ ಅವನು ಅತ್ಯಂತ ಪರಾಕ್ರಮಿಯಾಗಿ ಸತ್ಯವಂತನಾಗಿ ಪ್ರಜೆಗಳನ್ನು ಮಕ್ಕಳಂತೆ ಪರಿಪಾಲನೆಯನ್ನು ಮಾಡ್ತಾ ಇದ್ದ ಅವನಿಗೊಬ್ಬ ದೃಢಧನ್ಮ ಅನ್ನುವ ಒಬ್ಬ ಪುತ್ರ ಇರ್ತಾನೆ ಮಗನು ಕೂಡ ಸಕಲ ಗುಣ ಸಂಪನ್ನ ಸತ್ಯಧರ್ಮ ಧಾರ್ಮಿಕ ನಿರ್ಮಲನೂ ಆಗಿದ್ದ ಅವನು ಕೂಡ ದೈವದ ಆರಾಧನೆಯನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದ್ದ ಸಕಲ ಶಾಸ್ತ್ರಗಳನ್ನು ಗುರುಮುಖೇನ ಅಧ್ಯಯನ ಮಾಡಿ ಮಗ ಒಳ್ಳೆಯ ಒಂದು ಮಗನನಿಸಿಕೊಂಡಿದ್ದ ಮಗನ ಸಾಧನೆಗೆ ಹೆಮ್ಮೆ ಪಟ್ಟಂತ ತಂದೆ ಚಿತ್ರವರ್ಮ ಆತನಿಗೆ ಅಂದರೆ ದೃಢಧನ್ವನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ತಾನು ಆಶ್ರಮಕ್ಕೆ ತೆರಳಿಬಿಡ್ತಾನೆ ಅಲ್ಲಿ ತಪಸ್ಸನ್ನು ಆಚರಿಸಿ ಶ್ರೀಕೃಷ್ಣನ ವಿಶೇಷವಾಗಿ ಧ್ಯಾನವನ್ನು ಮಾಡಿ ತಪಸ್ಸನ್ನು ಆಚರಿಸಿ ನಂತರ ಶ್ರೀಹರಿಯ ಮಂದಿರಕ್ಕೆ ತೆರಳುತ್ತಾನೆ ಇತ್ತ ದೃಢಧನ್ವ ರಾಜನಾಗಿ ತಂದೆಗೆ ಒಳ್ಳೆಯ ಮಗನಾಗಿ ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ಪರಿಪಾಲನೆಯನ್ನು ಮಾಡ್ತಾ ಇರ್ತಾನೆ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಿರ್ತಾನೆ ಅವನ ಹೆಂಡತಿ ವಿದರ್ಭ ದೇಶದ ರಾಜಕುಮಾರಿಯಾದಂಥ ಗುಣಸುಂದರಿ ಬಹಳನೇ ಸುಂದರವಾಗಿರೋದ್ರಿಂದ ಆಕೆಯನ್ನು ಅಪ್ರತಿಮ ಸುಂದರಿ ಇರೋದಕ್ಕೆ ಗುಣಸುಂದರಿ ಅಂಥೇಳಿ ಆಕೆಗೆ ಹೆಸರಿರ್ತದೆ ಹೀಗಿರಬೇಕಾದರೆ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳು ಹುಡ್ತಾರೆ ಚಿತ್ರವಾಕ ಚಿತ್ರವಾಹ ಮಣಿಮಾನ್ ಮತ್ತು ಚಿತ್ರಕುಂಡಲ ಅನ್ನುವ ನಾಲ್ವರು ಪುತ್ರರು ಚಾರುಮತಿ ಅನ್ನುವ ಒಬ್ಬ ಪುತ್ರಿ ಜನಿಸ್ತಾರೆ ಹೀಗೆ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಮ್ಮೆ ಅವನು ಕಾಡಿಗೆ ಬೇಟೆಗಾಗಿ ಹೋಗುವಂಥ ಸಂದರ್ಭ ಬರ್ತದೆ ಬೇಟೆಗೆ ಹೋದಾಗ ಅವನಿಗೆ ತಿಳಿಯದೆ ಕ್ರೂರ ಪ್ರಾಣಿ ಎಂದು ತಿಳಿದು ಒಂದು ಜಿಂಕೆಗೆ ಬಾಣವನ್ನು ಬಿಟ್ಬಿಡ್ತಾನೆ ಮುಂದೆ ಹೋಗಿ ನೋಡಿದಾಗ ಅದು ಜಿಂಕೆ ಇರ್ತದೆ ಆಗ ಆ ಜಿಂಕೆ ಇವನನ್ನು ನೋಡಿ ಓಡ್ಲಿಕ್ಕೆ ಶುರು ಮಾಡ್ತದೆ ಆ ನಂತರ ಇವ ರಾಜ ಏನು ಮಾಡ್ತಾನೆ ಅದರ ಬೆನ್ನಟ್ಟಿ ಬೆನ್ನಟ್ಟಿ ದೂರ ಬಂದ್ಬಿಡ್ತಾನೆ ಆಗ ಆ ಜಿಂಕೆ ಇದ್ದಕ್ಕಿದ್ದಂತೆ ಮರೆಯಾಗಿ ಅಂದರೆ ಮಾಯಾಗಿ ಹೋಗ್ಬಿಡ್ತದೆ ಅದನ್ನು ಹುಡುಕುತ್ತಾ ತುಂಬ ಆಯಾಸಗೊಂಡಂಥ ರಾಜ ಸರೋವರವೊಂದಲ್ಲಿ ನೀರನ್ನು ಕುಡಿದು ತೀರದಲ್ಲಿದ್ದ ಒಂದು ದೊಡ್ಡ ಆಲದ ಮರದ ನೆರಳಿನಲ್ಲಿ ವಿಶ್ರಾಂತಿಗಾಗಿ ಕುಳಿತುಕೊಳ್ತಾನೆ ಆಗ ಇದ್ದಕ್ಕಿದ್ದಂತೆಯೇ ಅಲ್ಲಿಗೆ ತುಂಬ ಮನೋಹರವಾಗಿದ್ದ ಗಿಳಿಯೊಂದು ಆಗಮಿಸಿ ರಾಜನನ್ನ ಕುರಿತು ಒಂದು ಶ್ಲೋಕವನ್ನು ಹೇಳ್ತದಂತ ವಿದ್ಯಮಾನ ಅತುಲ ಸುಖಂ ಆಲೋತ್ಯಾತೀವ ಭೂತಲೆ ಸ ಚಿಂತಯಸಿ ತತ್ವಂ ತಂ ತತ್ಕತಂ ಪಾರಮೇಶಸಿ ಅಂಥೇಳಿ ಅದು ಅನೇಕ ಬಾರಿ ಈ ಶ್ಲೋಕವನ್ನು ಉಚ್ಚರಿಸ್ತದ ಆಗ ರಾಜನಿಗನಿಸ್ತದ ಇದೇನಿರ್ಬೋದು ಈ ಗಿಳಿ ಯಾವುದು ಪರೀಕ್ಷಿತ ರಾಜನನ್ನು ಉದ್ಧರಿಸಲು ಆಗಮಿಸಿದಂಥ ಶುಕಮುನಿಗಳಂತೆ ನನ್ನನ್ನು ಉದ್ಧರಿಸಲು ಬಂದಿದೆಯಾ ಅಂಥೇಳಿ ಅವನು ಹೀಗೆ ಚಿಂತಿಸುತ್ತಿದ್ದಂತೆ ಆ ಗಿಳಿ ಮರಿಯಾಗಿ ಹೋಗ್ಬಿಡ್ತದ ಈ ಅದನ್ನು ಯೋಚನೆಯನ್ನು ಮಾಡ್ತಾ ಇರುವಂಥ ರಾಜಧಾನಿಗೆ ಮರಳಿ ಬರ್ತಾನೆ ಆಗ ಅವನಿಗೆ ಚಿಂತೆ ಶುರು ಆಗ್ಬಿಡ್ತದ ಯಾಕೆ ಆ ಗಿಳಿ ಹಂಗೆ ಹೇಳ್ತು ಅಂಥೇಳಿ ಅವನ ಚಿಂತೆಯ ಮುಖವನ್ನು ನೋಡಿದಂಥ ಪತ್ನಿ ಬಗೆ ಬಗೆಯಾಗಿ ಪ್ರಶ್ನೆಯನ್ನು ಕೇಳ್ತಾಳೆ ಆಗ ರಾಜ ಏನೂ ಉತ್ತರವನ್ನು ಕೊಡದೆ ಕಾಲವನ್ನು ಕಳೀತಿರ್ತಾನೆ ಆಗೊಮ್ಮೆ ರಾಮಾಯಣ ರಚಿಸಿದಂಥ ಮಹಾಮುನಿಗಳಂಥ ವಾಲ್ಮೀಕಿ ಮುನಿಗಳು ಅವನ ಬಳಿಗೆ ಆಗಮಿಸ್ತಾರೆ ಅವನಿಂದ ಪೂಜಿತರಾದಂಥ ಅವರು ಅನೇಕ ಕುಶಲ ವಿಚಾರಗಳನ್ನು ಮಾತಾಡಿ ಮುಂದೆ ರಾಜ ಆ ಗಿಳಿಯ ಪ್ರಸಂಗವನ್ನು ಆ ವಾಲ್ಮೀಕಿ ಮುನಿಗಳಿಗೆ ಹೇಳ್ತಾನೆ ಯಾಕೆ ಈ ಗಿಳಿ ಈ ರೀತಿಯಾಗಿ ಹೇಳ್ತು ಅಂತ ಕೇಳಿದಾಗ ವಾಲ್ಮೀಕಿ ಮುನಿಗಳು ಒಂದು ಕ್ಷಣ ಧ್ಯಾನವನ್ನು ಮಾಡಿ ಹೇಳ್ತಾರೆ ನೋಡು ರಾಜ ನೀನು ಹಿಂದಿನ ಜನ್ಮದಲ್ಲಿ ತಾಮ್ರಪರ್ಣಿ ತೀರ್ಥ ದ್ರವಿಡ ದೇಶದಲ್ಲಿ ಸುದೇವ ಎಂಬ ಬ್ರಾಹ್ಮಣನಾಗಿ ಜನ್ಮವನ್ನು ತಾಳಿದ್ದೆ ಧಾರ್ಮಿಕನು ಸತ್ಯವಾದಿಯು ಯಾವಾಗಲೂ ಕೊಟ್ಟಷ್ಟರಲ್ಲೇ ಸಂತುಷ್ಟನಾಗಿ ವಿಶೇಷ ರೀತಿಯಲ್ಲಿ ಶ್ರೀಹರಿಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದೆ ಗೌತಮರ ಪುತ್ರಿಯಾದಂಥ ಗೌತಮಿ ನಿನ್ನ ಪತ್ನಿಯಾಗಿದ್ದು ನಿಮಗೆ ಇತರ ಎಲ್ಲ ಸಂಪತ್ತುಗಳು ಲಭಿಸಿದ್ದರೂ ಕೂಡ ಸಂತತಿ ಮಾತ್ರ ಆಗಿರಲಿಲ್ಲ ಆ ಚಿಂತೆಯಲ್ಲೇ ನೀವಿಬ್ಬರು ತಾಮ್ರಪರ್ಣೆ ನದಿಯಲ್ಲಿ ಮಿಂದು ವಿಶೇಷವಾಗಿ ಶ್ರೀಹರಿಯ ಆರಾಧನೆ ಮಾಡಲಿಕ್ಕೆ ಅಂಥೇಳಿ ತಪಸ್ಸಿಗೆ ಕುಳಿತುಕೊಂಡ್ರಿ ಎಂತಹ ಕಠಿಣ ತಪಸ್ಸನ್ನು ನೀವು ಮಾಡಿದ್ರಿ ಅಂದರೆ ಪ್ರತಿ 5 ದಿವಸಕ್ಕೊಮ್ಮೆ ಒಣಗಿದ ಎಲೆ ಸ್ವಲ್ಪ ನೀರನ್ನು ಕುಡಿದು ಅಷ್ಟೇ ಆಹಾರವನ್ನು ತೆಗೆದುಕೊಂಡು ನೀವು
ಕಠಿಣವಾದ ತಪಸ್ಸನ್ನ ಆಚರಣೆಯನ್ನ ಮಾಡಿದ್ರಿ. ನಿಮ್ಮ ಈ ಕಠಿಣ ತಪಸ್ಸಿಗೆ ಮೆಚ್ಚಿದಂತ ಶ್ರೀಹರಿ ಗರುಡಾರೂಢನಾಗಿ ದರ್ಶನವನ್ನ ನೀಡಿದ. ಸಂತತಿಯಾಗಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಆ ಭಾಗ್ಯ ನಿಮಗೆ ಇಲ್ಲ ಅಂತ ಶ್ರೀಹರಿ ತಿಳಿಸಿದಾಗ ಚಿಂತಾಕ್ರಾಂತರಾದಂತ ನಿಮ್ಮನ್ನ ಕಂಡಂತ ಆ ಗರುಡ ದೇವರು ನಿಮ್ಮ ಪರವಾಗಿ ಶ್ರೀಹರಿಯನ್ನ ಪ್ರಾರ್ಥನೆಯನ್ನ ಮಾಡಿ ಒಬ್ಬ ಪುತ್ರನನ್ನ ನೀಡುವಂತೆ ಕೇಳ್ಕೊಳ್ತಾನೆ. ಅದಕ್ಕೆ ನಾರಾಯಣನ ಸಮ್ಮತಿ ಕೂಡ ದೊರಕುತ್ತದೆ. ಅದರಂತೆ ಮುಂದೆ ಒಬ್ಬ ಲಕ್ಷಣವಂತನಾದಂತ ಪುತ್ರ ನಿಮಗೆ ಜನಿಸ್ತಾನೆ. ನೀವು ಶುಕದೇವ ಎಂದು ನಾಮಕರಣ ಮಾಡ್ತೀರಿ ಅವನಿಗೆ. ಸಕಾಲದಲ್ಲಿ ಉಪನಯನ ಪೂರೈಸಿ ಏಕಪಾಠಿ ಎನಿಸಿ ಗುರುಮುಖೇನ ಸಕಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ ಆಗೊಮ್ಮೆ ಮಹಾತಪಸ್ವಿಗಳಾದ ದೇವಲ ಎಂಬ ಮುನಿ ನಿಮ್ಮ ಬಳಿಗೆ ಆಗಮಿಸ್ತಾರೆ. ಆಗಮಿಸಿದಂಥ ಮುನಿಗೆ ನಿಮ್ಮ ಮಗ ನಮಸ್ಕಾರವನ್ನು ಮಾಡಿದಾಗ ಇವನು ಇಷ್ಟು ಲಕ್ಷಣವಂತವಾಗಿದ್ದರೂ ಸಹ 12ನೇ ವರ್ಷದಲ್ಲಿ ನೀರಿನಲ್ಲಿ ಮುಳುಗಿ ಮರಣವನ್ನು ಹೊಂದುತ್ತಾನೆ ಅಂತ ಹೇಳಿ ಮುಂದೆ ಅವನ ಭವಿಷ್ಯವನ್ನು ಹೇಳಿಬಿಡ್ತಾರೆ. ಇದನ್ನು ಕೇಳಿದಂಥ ಅವರಿ ನಿಮ್ಮಿಬ್ಬರಿಗೂ ಬಹಳನೇ ದುಃಖ ಆಯಿತು. ಮುಂದೆ ಬಾಲಕನಿಗೆ 12ನೇ ವರ್ಷ ನಡೆಯುತ್ತಿತ್ತು. ಆಗ ನೀವು ಕಾಡಿಗೆ ಸಮಿತ್ತು ದರ್ಬೆಗಳನ್ನು ತರಲಿಕ್ಕಂತ ಹೋದಂಥ ಸಂದರ್ಭದಲ್ಲಿ ಶುಕದೇವ ತನ್ನ ಗೆಳೆಯರೊಂದಿಗೆ ಬಾವಿಯೊಂದಕ್ಕೆ ತೆರಳಿದ. ಅಲ್ಲಿ ಜಲಕ್ರೀಡೆಯನ್ನು ಆಡುವಂತಹ ಸಂದರ್ಭದಲ್ಲಿ ವಿಧಿಯ ಒಂದು ಆಟಕ್ಕೆ ಬಲಿಯಾದ. ಆಗ ಅವನ ಕಳೆ ಬರಹವನ್ನು ಇಟ್ಟುಕೊಂಡು ನೀವು ಇಬ್ಬರು ಗಂಡ ಹೆಂಡತಿ ಬಹಳನೇ ರೋದಿಸ್ಲಿಕ್ಕೆ ಶುರು ಮಾಡಿದ್ರಿ. ಎಷ್ಟು ಜನರು ನಿಮಗೆ ಒಂದು ಸಮಾಧಾನವನ್ನು ಹೇಳಿದರೂ ಸಹ ನಿಮ್ಮ ಶೋಕ ನಿಲ್ಲಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಗಗನದಲ್ಲಿ ಮೋಡ ಕವಿದು ಬಿರುಗಾಳಿ ಬೀಸತೊಡಗಿತು. ಭಯಂಕರವಾದ ಮಳೆ ಸುರಿಯತೊಡಗಿತು. ಪುತ್ರನ ಶವವನ್ನು ಬಿಡಲಾಗದ ನೀವು ಅಲ್ಲಿಯೇ ಕುಳಿತು ರೋದಿಸ್ಲಿಕ್ಕೆ ತೊಡಗಿದ್ರಿ. ಒಂದು ತಿಂಗಳು ಹೀಗೇ ಕಳೆಯಿತು. ಕೂಡಲೇ ಶ್ರೀನಾರಾಯಣ ನಿಮಗೆ ದರ್ಶನ ನೀಡಿದ. ಮರಣಿಸಿದ ಶುಕದೇವ ಪುನಃ ಬದುಕಿ 12,000 ವರ್ಷಗಳ ಕಾಲ ವಿಖ್ಯಾತನಾಗಿ ಜೀವಿಸುವಂತೆ ವರವನ್ನು ನೀಡಿದ. ಅಂತಹ ದೊಡ್ಡ ವರ ಸಿಗಬೇಕು ಅಂದರೆ ನೀವು ಮಾಡಿದಂಥ ಪುಣ್ಯವೇ ಕಾರಣ. ಇಡೀ ತಿಂಗಳು ನೀವು ಮಳೆ ನೀರಿನಲ್ಲಿ ಮಾಡಿದ ಸ್ನಾನ ಅಧಿಕ ಮಾಸದ ಮಹಾಪರ್ವಕಾಲ ಸ್ನಾನವಾಯಿತು. ಅದರಂತೆ ನೀವು ಮಾಡಿದ ಉಪವಾಸ ಮಹೋಪವಾಸವೆನ್ನಿಸಿತು. ಮಹಾ ತಪಸ್ಸಾಯಿತು. ಇದರ ಫಲವಾಗಿ ನಿಮಗೆ ಲಭಿಸಿದ ಪುಣ್ಯದಿಂದ ನಿನ್ನ ಪುತ್ರ ಇಷ್ಟು ಸುದೀರ್ಘವಾಗಿ ಜೀವಿತವನ್ನು ಪಡೆಯಲು ಸಾಧ್ಯ ಆಯಿತು. ಅದಕ್ಕಾಗಿ ಅಧಿಕ ಮಾಸದಲ್ಲಿ ಮಾಡಿದಂಥ ಸ್ನಾನ ದಾನ ಪೂಜೆ ಎಲ್ಲವೂ ಭಗವಂತನಿಗೆ ಬೇಗ ತಲುಪ್ತದೆ ಅಂಥೇಳಿ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳ್ತಾ ಇದ್ದಂಥ ಮುನಿಗಳು ಮುಂದುವರೆಸ್ತಾರೆ. ಹಿಂದೊಮ್ಮೆ ಧನು ಎಂಬ ಮುನಿ ಶ್ರೇಷ್ಠನೂ ಇದ್ದ. ಅವನ ಮಕ್ಕಳು ಹುಟ್ಟುತ್ತಲೇ ಸಾಯುತ್ತಿದ್ದರು. ಅಂದರೆ ಹುಟ್ಟಿದ ತಕ್ಷಣ ಮಕ್ಕಳು ಸತ್ಬಿಡ್ತಿದ್ರು. ಅವನಿಗೆ ಏನಿರ್ತದೆ ಅಂದರೆ ಚಿರಾಯುವಾಗಿರುವಂಥ ಒಂದು ಪುತ್ರನನ್ನು ನಾನು ಪಡಿಬೇಕು ಅಂಥೇಳಿ ಅವನು ಘೋರವಾದ ತಪಸ್ಸನ್ನು ಮಾಡ್ತಾನೆ. ಆಗ ಅವನ 1,000 ವರ್ಷಗಳ ತಪಸ್ಸಿನ ಫಲವಾಗಿ ದೇವತೆಗಳು ಅವನಿಗೆ ದರ್ಶನವನ್ನು ಕೊಟ್ಟು ಏನು ಬೇಕು ಕೇಳಿಕೊ ಅಂತ ಹೇಳ್ತಾರೆ. ಆಗ ಮುನಿ ಏನು ಮಾಡ್ತಾನೆ ಅಂದರೆ ಒಂದು ಬೆಟ್ಟವನ್ನು ತೋರಿಸ್ತಾನೆ. ಬೆಟ್ಟವನ್ನು ತೋರಿಸಿ ಆ ಬೆಟ್ಟ ಇರುವವರೆಗೂ ನನ್ನ ಮಗ ಬದುಕಿರಬೇಕು ಅಂಥೇಳಿ ವರವನ್ನು ಪಡೆದುಕೊಳ್ತಾನೆ. ಅದರಂತೆ ವರವನ್ನು ನೀಡಿದ ದೇವತೆಗಳು ಅದೃಷ್ಟರಾಗ್ತಾರೆ. ನಂತರ ಅವನಿಗೆ ಪುತ್ರನೊಬ್ಬ ಜನಿಸ್ತಾನೆ. ಎಷ್ಟು ತಿಳಿ ಹೇಳಿದರೂ ಸಾತ್ವಿಕವಾದ ಜೀವನವನ್ನು ಆ ಮುನಿಯ ಮಗ ನಡೆಸೋದಿಲ್ಲ. ಅದರಿಂದ ಉನ್ಮತ್ತನಾದಂಥ ಆ ಮಗ ಅಲ್ಲಿದ್ದ ಎಲ್ಲ ಮುನಿಗಳನ್ನು ಪೀಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಕೋಪಿಷ್ಠನಾದ ಮುನಿ ಸಾಲಿಗ್ರಾಮದ ಪೂಜೆಯಲ್ಲಿ ಕುಳಿತಿದ್ದಂಥ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂಥ ಈ ಮುನಿ ಮಗ ಅವನ ಸಾಲಿಗ್ರಾಮವನ್ನು ಎತ್ತುಕೊಂಡು ಹೋಗಿ ಭಾವಿಯಲ್ಲಿ ಚೆಲ್ಬಿಡ್ತಾನೆ. ಇದರಿಂದ ಕೋಪಗೊಂಡಂಥ ಮುನಿ ಅವನ ಕೂಡಲೇ ಸಾಯಿಲಿ ಅಂತ ಶಪಿಸ್ತಾನೆ. ಆದರೆ ಅವನಿಗೆ ವರಬಲ ಇರ್ತದೆ. ಆ ಏನು ಒಂದು ಬೆಟ್ಟ ಇರುವವರೆಗೂ ನನ್ನ ಮಗ ಸಾಯಬಾರ್ದು ಅಂತ ಮುನಿ ವರ ತಗೊಂಡ್ಬಿಟ್ಟಿರ್ತಾನೆ. ಹೀಗಾಗಿ ಆ ಬೆಟ್ಟ ಇರುವವರೆಗೂ ಆಗ ಯೋಚನೆ ಮಾಡ್ತಾನೆ ಮುನಿ. ಆ ಬೆಟ್ಟಕ್ಕೇನಾದರೂ ಆಗದೆ ಇವನು ಸಾಯ್ತಾನ ಅಂತಿಕೊಂಡು ಧ್ಯಾನಸ್ಥನಾಗಿ ಕುಳಿತುಕೊಂಡು ತನ್ನ ಒಂದು ಉಸಿರಿಂದ 1,000,000,000,000 ಕೋಣೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಕೋಣೆಗಳು ಪ್ರಕಟವಾಗಿ ಆ ಒಂದು ಬೆಟ್ಟವನ್ನು ಪುಡಿಪುಡಿ ಮಾಡಿದಾಗ ಆ ಮುನಿಗಳ ಮಗ ಸತ್ಬಿಡ್ತಾನೆ. ಅದಕ್ಕಾಗಿ ವರಗಳನ್ನು ಬೇಡ್ಕೊಳ್ಳುವಾಗ ಎಚ್ಚರಿಕೆಯಿಂದ ದೇವರಿಗೆ ಬೇಡ್ಕೊಳ್ಬೇಕು ಅಂಥೇಳಿ, ನೀನು ಹಗಲು ರಾತ್ರಿ ಮಳೆಯಲ್ಲಿ ಕುಳಿತು ಉಪವಾಸ ಮಾಡಿ ಮಗನ ರೋಧನೆಯಿಂದ ಅಂದರೆ ಮಹತ್ ಪುಣ್ಯವನ್ನು ಮಾಡಿ ಮಗನನ್ನು ಪಡೆದೇ ಅವನು ಸಕಲ ಶಾಸ್ತ್ರ ಪಾರಂಗತನಾದ. ಅಧಿಕ ಮಾಸದ ಸ್ನಾನ ಉಪವಾಸಗಳ ಮಹಾತ್ಮದಿಂದಾಗಿ ನಿನ್ನ ಪುತ್ರ ಮಹತ್ ಸಾಧನೆಯನ್ನು ಮಾಡಿದ್ದಾನೆ. ಅದಕ್ಕಾಗಿ ಈ ಜನ್ಮದಲ್ಲಿ ನೀನು ಚಕ್ರವರ್ತಿ ಅನಿಸಿಕೊಂಡೆ. 10,000 ವರ್ಷಗಳ ಕಾಲ ಸುಖದಿಂದ ರಾಜ್ಯವಾಳುವಿ.
ಆಗಲೂ ಗೌತಮಿಯೇ ಗುಣಸುಂದರಿ ಎಂಬ ಹೆಸರಿನಿಂದ ನಿನ್ನ ಪತ್ನಿಯಾಗ್ತಾಳೆ. ಪುತ್ರ ಪುತ್ರಿಯರು ನಿಮಗೆ ಲಭಿಸಿ ಸಕಲ ಸೌಭಾಗ್ಯದಲ್ಲಿ ಮೈಮರೆತು ನೀನು ನನ್ನನ್ನು ಮರೆತಾಗ ಅಂದರೆ ಭಗವಂತನನ್ನು ಮರೆತಾಗ ನಿನ್ನ ಮಗ ಶುಕದೇವನಿ ಗಿಳಿ ರೂಪದಲ್ಲಿ ಬಂದು ನಿನಗೆ ವೈರಾಗ್ಯಕ್ಕೆ ಕಾರಣರಾಗುವಂತಹ ಮಾತನ್ನು ತಿಳಿಸ್ತಾನೆ. ವಾಲ್ಮೀಕಿ ಮುನಿಗಳು ಬಂದು ನಿನಗೆ ತತ್ವ ಉಪದೇಶ ಮಾಡುವರು. ಆ ಬಳಿಕ ನೀನು ಸಪತ್ನಿಕನಾಗಿ ವೈಕುಂಠವನ್ನು ಪಡೆಯುವೆ. ಇದನ್ನೆಲ್ಲ ಕೇಳಿದಂಥ ವಾಲ್ಮೀಕಿ ಮುನಿಗಳ ಮೂಲಕ ತಿಳಿದ ದೃಢಧನ್ಮ ಆಶ್ಚರ್ಯಚಕಿತನಾಗಿ ತತ್ವಜ್ಞಾನ ಸಂಪಾದನೆಗೆ ತೊಡಗಿ ಮುಂದೆ ಸದ್ಗತಿಯನ್ನು ಪಡೆದ. ಹೀಗೆ ಅಧಿಕ ಮಾಸದ ಸ್ನಾನ ಉಪವಾಸಗಳು ಅವನ ಮತ್ತು ಅವನ ಸಮಸ್ತ ವಂಶ ಉದ್ಧಾರಕ್ಕೆ ಕಾರಣವಾಯಿತು. ಆದ್ದರಿಂದ ಅಧಿಕ ಮಾಸ ಆಚರಣೆ ಅದರಲ್ಲೂ ಸ್ನಾನ ಉಪವಾಸಗಳು ಮಹತ್ಪೂರ್ಣವಾದ ಸಾಧನೆಗಳು ಅಂತ ಈ ಒಂದು ಪುರಾಣ ಪುಣ್ಯ ಕಥೆಗಳಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಪುಣ್ಯ ಕಾರ್ಯಗಳೇ ನಮಗೆ ಮುಂದಿನ ಜನ್ಮದಲ್ಲಿ ಮತ್ತೆ ನಮಗೆ ಅವು ದೊರಕ್ತದೆ ಅಂತ ಹೇಳ್ತಾ, ನಾವು ಮಾಡಿದಂಥ ಆಸ್ತಿ ಅಂತಸ್ತು ಯಾವುದು ನಮ್ಮ ಜೊತೆ ಬರೋದಿಲ್ಲ. ನಾವು ಮಾಡಿದಂಥ ಏನು ಪುಣ್ಯದ ಕಾರ್ಯಗಳು ದೇವತಾ ಆರಾಧನೆಗಳು ಅವು ನಮಗೆ ಪುಣ್ಯದ ಫಲವನ್ನು ತಂದುಕೊಡ್ತಾ ಮುಂದಿನ ಜನ್ಮದಲ್ಲೂ ಕೂಡ ನಮಗೆ ಅವು ಫಲಗಳು ಮುಂದುವರಿತದೆ ಅನ್ನೋದಕ್ಕೆ ಇಂತಹ ಕಥೆಗಳೇ ಸಾಕ್ಷಿ. ಮತ್ತೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.